Hi, my dear students, welcome back to your English class. In the previous class, I was read the lesson cooking the khichdi. So now I explain the lesson cooking the khichdi. Okay. So you have already heard about stories of Akbar and Birbal. ನೀವು ಮುಂಚೆನೆ ಅಕ್ಬರ್ ಮತ್ತೆ ಬೀರ್ಬಲ್ನ ಕಥೆಗಳನ್ನ ನೀವು ಓದಿರ್ತೀರಲ್ವಾ ಅಥವಾ ಕೇಳಿರ್ತೀರಲ್ವಾ. So this is also a story of Akbar and Birbal. Okay, this is, so what is in this lesson or what is in this story, let us see. Okay, lesson alli Akbar matte Birbal bagge ide story ide anta helidnalva, hage idralli yen ide anta ee story yen ide anta nodana. Okay, let me explain the story cooking the khichdi. Khichdi means what? Khichdi, it is a name of a meal. Okay, ondu ootada hesaru ee khichdi annana akkinda kelavaru maartare. Okay, agadre yenu anta one nodana. Let's see the story. It was a chilly winter day. Okay, it was a chilly winter day. Chilly means tumba cold iranta cool irantadu. Okay, ಆ ಚಳಿಗಾಲದಲ್ಲಿ ಆ ದಿನ ಏನಾಗಿತ್ತು, ತುಂಬ ಚಳಿ ಇತ್ತಂತೆ. ಓಕೆ, ದ ಪಾಂಡ್ಸ್ ವರ್ ಆಲ್ಮೋಸ್ಟ್ ಫ್ರೋಜನ್. ಪಾಂಡ್ಸ್ ಅಂದರೆ ಕೊಳಗಳು ಅಲ್ವಾ, ಆ ಕೊಳದಲ್ಲಿರೋ ನೀರೇನಾಯಿತು, ಫ್ರೋಜನ್. ಫ್ರೋಜನ್ ಅಂದರೆ ಹೆಪ್ಪುಗಟ್ಟಿರುತ್ತಂತೆ. ಓಕೆ, ಅಂದರೆ ಅಷ್ಟು ಚಳಿ ಇದೆ ಅಂತ ಅರ್ಥ. ಓಕೆ, ಅದು ಐಸ್ ಆಗಿತ್ತು, ಆ ನೀರೆಲ್ಲ ಐಸ್ ರೀತಿ ತುಂಬ ಗಟ್ಟಿಯಾಗಿ ಹೆಪ್ಪುಗಟ್ಟಿತ್ತಂತೆ. ಓಕೆ, ಕಿಂಗ್ ಅಕ್ಬರ್ ಆ್ಯಂಡ್ ಈಸ್ ಕೋರ್ಟಿಯರ್ಸ್. ಓಕೆ, you have to underline this. I think you are all already underlined these words. No, next, King Akbar and his courtiers were discussing important issues at the court. Next, king Akbar and his courtiers. Courtiers andre Akbar andaga raj alva, avanu palace alli iddanva, aa palace alli iruvanta courtiers andre aasthanikaru anta. Alli kelavu janaru irthararalva, yadaru ondu ಒಂದೊಂದು ಕೆಲಸಗಳನ್ನ ಅವ್ರಿಗೆ ವಹಿಸಿದ್ದು ಅವರು ಎವ್ರಿಡೇ ಅವರು ಮಾಡಬೇಕಾಗಿರುತ್ತೆ, ಅವರು ಕೋರ್ಟಿಯರ್ಸ್ ಅಂದರೆ ಆಸ್ಥಾನಿಕರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಕಿಂಗ್ ಅಕ್ಬರ್ ಆ್ಯಂಡ್ ಈಸ್ ಕೋರ್ಟಿಯರ್ಸ್ ವರ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಇಶ್ಯೂಸ್ ಅಟ್ ದಿ ಕೋರ್ಟ್. ಏನು ಅಲ್ಲಿ ತನ್ನ ಆಸ್ಥಾನದಲ್ಲಿ ಅಕ್ಬರ್ ಮತ್ತು ಅವ್ರ ಕೋರ್ಟಿಯರ್ಸ್ ಎಲ್ಲರೂ ಕೂಡ ದೇ ವರ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಇಶ್ಯೂ ಅಟ್ ದಿ ಕೋರ್ಟ್, ಆ ಕೋರ್ಟಲ್ಲಿ. ಓಕೆ, ತನ್ನ ಪ್ಯಾಲೇಸಲ್ಲಿ ಏನು ಮಾಡ್ತೀವಿ, ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರಂತೆ. ಓಕೆ, Birbal was listening to the conversation. Our courtiers matte Akbar, ibbu king Akbar idalla, avaru ibbu conversation maadbekadre avaru, aga Birbal en matte listening to the conversation, avaru enen maatadta idare anta avaru avanu kelta irthanante. Yaru? Birbal. Okay, andre Akbar raja avana aasthanadalli, avan palace alli Birbal en maatidtane, mantri aagirtane. Okay, Birbal was listening to the conversation. In the middle of the discussion, King Akbar looked at Birbal. A conversation maadbekadre, a maadbeka madhyadalli discussion maadbekadre Akbar in Birbal na nortanante. Okay, King Akbar looked at Birbal. Everyone in the court was very silent. Aga Akbar, King Akbar Birbal kade nodid takshana ellaru kuda courtalli iddavaru, ellaru courtiers, ಕಾಮನ್ ಪೀಪಲ್ಸ್ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರಂತೆ. ಓಕೆ, ದೇ ವರ್ ವೆರಿ ಸೈಲೆಂಟ್. ದೆ ನ್ಯೂ ದಟ್ ದ ಕಿಂಗ್ ವುಡ್ ಆಸ್ಕ್ ಸಮ್ ಕ್ವೆಶನ್ ಟು ಬೀರ್ಬಲ್ ಆ್ಯಂಡ್ ಪಜಲ್ ಹಿಮ್. ಓಕೆ, ಎಲ್ಲರಿಗೂ ಗೊತ್ತಿತ್ತಂದೆ ಏನು ಕಿಂಗ್ ಅಕ್ಬರ್ ಇದನ್ನೆಲ್ಲ, ಅವರು ಏನು ಬೀರ್ಬಲ್ಗೆ ಕೆಲವು ಕ್ವೆಶನ್ಸ್ನ ಕೇಳ್ತಾನೆ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಪಜಲ್ ಹಿಮ್, ಪಜಲ್ ಅಂದರೆ ಒಂದು ಸಮಸ್ಯೆ ಬಗ್ಗೆ ಕೇಳ್ತಾರೆ, ಒಂದು ಕ್ವೆಶನ್ ಕೇಳ್ತಾರೆ ಅಂತ ಅಂದ್ಕೊಳ್ತಾರಂತೆ ಎಲ್ಲರೂ ಕೋರ್ಟಿಯರ್ಸ್ ಎಲ್ಲ. ನೆಕ್ಸ್ಟ್, ದೇ ವರ್ ಕ್ಯೂರಿಯಸ್ ಟು ನೋ ದ ನೆಕ್ಸ್ಟ್ ಆ್ಯಕ್ಟ್ ಆಫ್ ದಿ ಕಿಂಗ್. ಹಾಗಾಗಿ ನೆಕ್ಸ್ಟ್ ಕಿಂಗ್ ಏನು ಹೇಳ್ತಾರೆ ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ರಂತೆ, ತನ್ನ ಆಸ್ಥಾನದಲ್ಲಿರೋರು ಎಲ್ಲರೂ. ನೆಕ್ಸ್ಟ್, ಆಗ ಅಕ್ಬರ್ ಹೇಳ್ತಾನೆ. ಓಕೆ, ಅಕ್ಬರ್, ಟೆಲ್ ಮಿ ಬೀರ್ಬಲ್, ವಿಲ್ ಯು ಮ್ಯಾನ್ ಡೂ ಎನಿಥಿಂಗ್ ಫಾರ್ ಎ ಫ್ಯೂ ಕಾಯಿನ್ಸ್ ಅಂತ ಕೇಳ್ತಾನೆ ಅಕ್ಬರ್. ಏನಂತ, ಅಕ್ಬರ್ ರಾಜ ಅಲ್ವಾ, ಅವನು ಬೀರ್ಬಲ್ಗೆ ಕ್ವಶನ್ ಕೇಳ್ತಾನೆ ಅಂತ ಎಲ್ಲರೂ ಕ್ಯೂರಿಯಸ್ ಇಂದ ಸೈಲೆಂಟ್ ಆಗಿದ್ರಲ್ವಾ. ಆಗ ಅಕ್ಬರ್ ಕೇಳ್ತಾನೆ, ಟೆಲ್ ಮೀ ಬೀರ್ಬಲ್,
ಬೀರ್ಬಲ್ ಹೇಳು, ವಿಲಿಯಂ ಮ್ಯಾನ್ ಡೂ ಎನಿಥಿಂಗ್ ಫಾರ್ ಎ ಫ್ಯೂ ಕಾಯಿನ್ಸ್? ಫ್ಯೂ ಅಂದರೆ ಕೆಲವಲ್ಲ, ಕೆಲವೇ ಕೆಲವು ಕಾಯಿನ್ಸ್ಗೆ, ಸ್ವಲ್ಪ ಕಾಯಿನ್ಸ್ಗೆ ಮ್ಯಾನ್ ಏನಾದರೂ ಮಾಡೋಕ್ಕೆ ರೆಡಿ ಇದ್ದಾನಾ ಅಂತ ಕೇಳ್ತಾನೆ. ಯಾರು? ಅಕ್ಬರು ಬೀರ್ಬಲ್ನ ಕೇಳ್ತಾನೆ. ಸ್ವಲ್ಪ ದುಡ್ಡಿಗೋಸ್ಕರ, ಸ್ವಲ್ಪ ಕಾಯಿನ್ಸಿಗೋಸ್ಕರ ಒಬ್ಬ ಮನುಷ್ಯ ಏನಾದರೂ ಮಾಡ್ತಾನಾ ಅಂತ ಕೇಳ್ತಾನೆ ಅಕ್ಬರು ಬೀರ್ಬಲ್ಗೆ. ಆಗ ಬೀರ್ಬಲ್ ಹೇಳ್ತಾನೆ, ಎಸ್ ಯುವರ್ ಮೆಜೆಸ್ಟಿ, ಎ ಮ್ಯಾನ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮನಿ. ಎಸ್, ಹೌದು ಮಹಾರಾಜರೇ ಅಂತ. ಮೆಜೆಸ್ಟಿ ಅಂದರೆ ಗಾಂಭೀರ್ಯದಿಂದ ಹೇಳೋದು ಅಂತ. ಓಕೆ, ರಾಜನ ಮುಂದೆ. ಎಸ್ ಯುವರ್ ಮೆಜೆಸ್ಟಿ, ಎ ಮ್ಯಾನ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮನಿ. ಹೌದು ಮಹಾರಾಜರೇ, ದುಡ್ಡಿಗೋಸ್ಕರ ಏನಾದರೂ ಮನುಷ್ಯ ಆದರೆ ಏನಾದರೂ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ ಅಂತ ಬೀರ್ಬಲ್ ಅಕ್ಬರ್ಗೆ ಹೇಳ್ತಾನೆ. ನೆಕ್ಸ್ಟ್ ಅದಕ್ಕೆ ಅಕ್ಬರ್ ಹೇಳ್ತಾನೆ, ಆರ್ ಯು ಶೋರ್, ಕ್ಯಾನ್ ಎ ಪರ್ಸನ್ ರಿಸ್ಕ್ ಇಸ್ ಲೈಫ್ ಫಾರ್ ಎ ಫ್ಯೂ ಕಾಯಿನ್ಸ್? ಅಕ್ಬರ್ ಆಗ ಮತ್ತೆ ಕೇಳ್ತಾರೆ, ಏನಂತ, ಆರ್ ಯು ಶೋರ್, ಹೌದಾ ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡ್ತಾರೆ? ಕ್ಯಾನ್ ಎ ಪರ್ಸನ್ ರಿಸ್ಕ್ ಇಸ್ ಲೈಫ್ ಫಾರ್ ಎ ಫ್ಯೂ ಕಾಯಿನ್ಸ್? ಕೆಲವೇ ಕೆಲವು ದುಡ್ಡಿಗೋಸ್ಕರ, ಸ್ವಲ್ಪ ದುಡ್ಡಿಗೋಸ್ಕರ ತನ್ನ ಲೈಫ್ನೇ ಒಬ್ಬ ಪರ್ಸನ್ ರಿಸ್ಕ್ ತೊಗೊಳೋಕ್ಕೆ, ತನ್ನ ಲೈಫ್ ಜೀವನವೇ ರಿಸ್ಕ್ ಅಪಾಯಕ್ಕೆ ತೊಳೋದಕ್ಕೆ ತಗೊಂತಾರ ನಿಜವಾಗ್ಲೂ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಆಗ ಬೀರ್ಬಲ್ ಹೇಳ್ತಾನೆ, ಎಸ್, ಎ ಮ್ಯಾನ್ ಕ್ಯಾನ್ ಈವನ್ ರಿಸ್ಕ್ ಈಸ್ ಲೈಫ್ ಫಾರ್ ಮನಿ. ಹೌದು, ದುಡ್ಡಿಗೋಸ್ಕರ ಇನ್ನೂ ಜಾಸ್ತಿ ರಿಸ್ಕ್ನ ತೊಗೊಳೋಕ್ಕೆ ರೆಡಿ ಇರ್ತಾರೆ ಮನುಷ್ಯರು ಅಂತ ಹೇಳ್ತಾನೆ ಬೀರ್ಬಲ್. ನೆಕ್ಸ್ಟ್ ದ ಎಂಪರರ್ ಆರ್ಡರ್ಡ್ ಹಿಮ್ ಟು ಪ್ರೂವ್ ಇಟ್. ಆಗ ಎಂಪರರ್ ಮೀನ್ಸ್ ಕಿಂಗ್ ಅಂತ. ಓಕೆ, ಯಾರಾಗದ ಎಂಪರರ್ ಅಲ್ಲಿ, ಯಾರಿಲ್ಲಿ, ಯಾರೋ ಅಕ್ಬರ್ ಅಲ್ವಾ? ಆಗ ಏನೋ ಎಂಪರರ್ ಆರ್ಡರ್ ಮಾಡ್ತಾನೆ ಇದನ್ನು ಪ್ರೂವ್ ಮಾಡು ಅಂತ. ಏನು ಪ್ರೂವ್ ಮಾಡು ಅಂದರೆ, ದುಡ್ಡಿಗೋಸ್ಕರ ಸ್ವಲ್ಪ ದುಡ್ಡಿಗೋಸ್ಕರ ಏನು ಬೇಕಾದರೂ ಕೆಲಸ ಮಾಡ್ತಾರಲ್ಲ, ಅದನ್ನು ನೀನು ಹೇಗಾದ್ರು ಮಾಡಿ ಪ್ರೂವ್ ಮಾಡಲೇಬೇಕು ಅಂತ ಹೇಳ್ತಾನೆ. ದ ಎಂಪರರ್ ಆರ್ಡರ್ಡ್ ಹಿಮ್ ಟು ಪ್ರೂವ್ ಇಟ್. ಹಿ ಗೇವ್ ಹಿಮ್ 2 days ಟೈಮ್ ಟು ಬ್ರಿಂಗ್ ಎ ಮ್ಯಾನ್ ಹೂ ಕುಡ್ ಡೂ ಎನಿಥಿಂಗ್ ಫಾರ್ ಎ ಫ್ಯೂ ಕಾಯಿನ್ಸ್. ಆಗ ಏನಂತ ಆರ್ಡರ್ ಮಾಡ್ತಾನೆ, ಇದನ್ನು ಪ್ರೂವ್ ಮಾಡು ಅಂಥೇಳಿ, ನಾನು ನಿನಗೆ 2 days ಟೈಮ್ ಕೊಡ್ತೀನಿ. ಓಕೆ, ಟೂ ಡೇಸ್ ಟೈಮ್ ಕೊಡ್ತೀನಿ. ಕೆಲವೇ ಕೆಲವು ಕಾಯಿನ್ಸಿಗೋಸ್ಕರ ಯಾರು ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೋ ಅವ್ರನ್ನ ನೀನು ಕರ್ಕೊಂಬರ್ಬೇಕು ಅಂತ ಯಾರು ಅಕ್ಬರು ಬೀರ್ಬಲ್ಗೆ ಹೇಳ್ತಾರೆ. ಓಕೆ, ಆಗ ನೆಕ್ಸ್ಟ್ ಡೇ ಏನಾಗುತ್ತೆ, ದ ನೆಕ್ಸ್ಟ್ ಡೇ. ಓಕೆ, ಈ ಥರ ಡಿಸ್ಕಷನ್ ಎಲ್ಲ ಆಯ್ತಲ್ವ, ಕಾನ್ವರ್ಸೇಷನ್ ಆಯ್ತಲ್ಲ, ಅದು ನೆಕ್ಸ್ಟ್ ಡೇ ಏನಾಗುತ್ತೆ, ಬೀರ್ಬಲ್ ಕೇಮ್ ಟು ದಿ ಕೋರ್ಟ್ ಅಲಾಂಗ್ ವಿತ್ ಎ ಪೂವರ್ ಬ್ರಾಹ್ಮಿನ್ ಹೂ ಹ್ಯಾಡ್ ನಿಯರ್ಲಿ ಎ ಪೆನ್ನಿ ಲೆಫ್ಟ್ ವಿತ್ ಹಿಮ್ ಆ್ಯಂಡ್ ಈಸ್ ಫ್ಯಾಮಿಲಿ ವಾಸ್ ಸ್ಟಾರ್ವಿಂಗ್. ಅದು ಅಷ್ಟೆಲ್ಲ ಕಾನ್ವರ್ಸೇಷನ್ ಆಯ್ತಲ್ವ, ಅದು ನೆಕ್ಸ್ಟ್ ಡೇ ಬೀರ್ಬಲ್ ಏನು ಕೋರ್ಟಿಗೆ ಆ ಪೂವರ್ ಬ್ರಾಹ್ಮಿನ್ನ, ಓಕೆ, ತುಂಬ ಬಡವ ಬ್ರಾಹ್ಮಣನ ಕರ್ಕೊಂಡು ಬರ್ತಾನಂತೆ. ಓಕೆ, ಯಾರು? ಬೀರ್ಬಲ್. ಹೂ ಹ್ಯಾಡ್ ಮಿಯರ್ಲಿ ಎ ಪೆನ್ನಿ ಲೆಫ್ಟ್ ವಿತ್ ಹಿಮ್ ಆ್ಯಂಡ್ ಈಸ್ ಫ್ಯಾಮಿಲಿ ವಾಸ್ ಸ್ಟಾರ್ವಿಂಗ್. ಪೆನ್ನಿ ಮೀನ್ಸ್ ಸ್ವಲ್ಪ ಅಂತ. ಓಕೆ, ಏನು ಸ್ಟಾರ್ವಿಂಗ್ ಮೀನ್ಸ್ ಹಸುವಿನಿಂದ. ಏನು, ಅವನು ಪೂವರ್ ಬ್ರಾಹ್ಮಿನ್ನ ಕೋರ್ಟ್ಗೆ, ಅದು ನೆಕ್ಸ್ಟ್ ಡೇ ಕೋರ್ಟ್ಗೆ ಕರ್ಕೊಂಬರ್ತಾನಲ್ವಾ, ಆಗ ಅವನ ಹತ್ರ ಏನು ಪೆನ್ನಿ ಲೆಫ್ಟ್ ಸ್ವಲ್ಪ ಹಣ ಇತ್ತಂತೆ. ಆ್ಯಂಡ್ ಹೀಸ್ ಫ್ಯಾಮಿಲಿ ವಾಸ್ ಸ್ಟಾರ್ವಿಂಗ್. ಅವ್ರ ಫ್ಯಾಮಿಲಿ ಯಾರು, ಆ ಪೂವರ್ ಬ್ರಾಹ್ಮಿನ್ ಇದ್ನಲ್ಲ, ಅವನ ಫ್ಯಾಮಿಲಿ ತುಂಬ ಹಸುವಿನಿಂದ ಇದ್ರಂತೆ. ಓಕೆ, ದ ಕೋರ್ಟಿಯರ್ಸ್ ವರ್ ಸ್ಟರ್ನ್ಡ್. ಸ್ಟರ್ನ್ ಮೀನ್ಸ್ ದಿಗ್ಭ್ರಮೆ ಆಗೋದು ಅಂತ. ಓಕೆ, ಏನು ಗೊತ್ತಾಗ್ದಂಗೆ ಎಲ್ಲರೂ ಕೂಡ ಕೋರ್ಟಿಯರ್ಸು ಒಂಥರ ದಿಗ್ಭ್ರಮೆಯಿಂದ ಇರ್ತಾರಂತೆ. ಓಕೆ, ದ ಕೋರ್ಟಿಯರ್ಸ್ ವರ್ ಸ್ಟರ್ನ್ ಟು ಸೀ ದ ಮ್ಯಾನ್ ಹೂ ವಾಸ್ ರೆಡಿ ಟು ರಿಸ್ಕ್ ಈಸ್ ಲೈಫ್ ಜಸ್ಟ್ ಫಾರ್ ಸಮ್ ಮನಿ. ಅಲ್ಲಿ ಆಸ್ಥಾನದಲ್ಲಿ, ಪ್ಯಾಲೇಸಲ್ಲಿ ಕೋರ್ಟಿಯರ್ಸ್ ಅಂದರೆ ಆಸ್ಥಾನಿಕರು ಅಂತ ಹೇಳಿದೆ ಅಲ್ವಾ, ಆ ಆಸ್ಥಾನಿಕರು ಎಲ್ಲರೂ ಕೂಡ ದಿಗ್ಭ್ರಮೆ ಆದ್ರಂತೆ. ಯಾರನ್ನು ನೋಡಿ, ಆ ಪೂವರ್ ಬ್ರಾಹ್ಮಿನ್ನ ನೋಡಿ, ಅವನು ಸ್ವಲ್ಪ ಮನಿಗೋಸ್ಕರ ತನ್ನ ಲೈಫ್ನೇ ರಿಸ್ಕ್ ಅಪಾಯಕ್ಕೆ ತಳ್ಳೋದಕ್ಕೆ ರೆಡಿ ಇದ್ದಾನಾ ಅಂತ ಎಲ್ಲರೂ ಕೂಡ ಸ್ಟನ್ ಆದ್ರಂತೆ. ನೆಕ್ಸ್ಟ್ ಬೀರ್ಬಲ್, ಆಗ ಬೀರ್ಬಲ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ ಹಿಯರ್ ಈಸ್ ಎ ಪೂವರ್ ಬ್ರಾಹ್ಮಿನ್. ಏನು ಮೆಜೆಸ್ಟಿ ಅಂದರೆ ಗಾಂಭೀರ್ಯದಿಂದ ಹೇಳೋದಲ್ವಾ ಮಹಾರಾಜರೇ ಅಂತ. ಯುವರ್ ಮೆಜೆಸ್ಟಿ ಹಿಯರ್ ಈಸ್ ಎ ಪೂವರ್ ಬ್ರಾಹ್ಮಿನ್. ಇವನೊಬ್ಬ ಬಡವ ಬ್ರಾಹ್ಮಣ ಅಂತ ಹೇಳ್ತಾನೆ. ಪೂವರ್ ಅಂದರೆ ಬಡವ ಅಲ್ವಾ, ಬ್ರಾಹ್ಮಿನ್ ಅಂದರೆ ಬ್ರಾಹ್ಮಣರು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಓಕೆ, ಹಿಯರ್ ಈಸ್ ಎ ಪೂವರ್ ಬ್ರಾಹ್ಮಿನ್, ಹೀ ಈಸ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದಿ ಸೇಕ್ ಆಫ್ ಮನಿ. ಏನಂತ, ಇವನು ಏನು ದುಡ್ಡಿಗೋಸ್ಕರ ಇವನು ಏನಾದರೂ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ ಬೀರ್ಬಲ್ಲು ಅಕ್ಬರ್ಗೆ ಪೂವರ್ ಬ್ರಾಹ್ಮಿನ ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾನೆ, ದುಡ್ಡಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳ್ತಾನೆ.
ಕೋರ್ಟಿಯರ್ಸ್ ಅಂದರೆ ಇವನು ಅಕ್ಬರ್ ಅಲ್ವಾ, ಅವರ ಎದುರುಗಡೆ ನಿಂತಿರೋರು ಬೀರ್ಬಲ್, ಅದ್ರ ಸುತ್ತ ಇರೋರು ಕೋರ್ಟಿಯರ್ಸ್ ಆಸ್ಥಾನಿಕರು ಅಂತ ಹೇಳ್ತೀವಲ್ಲ ಅವರು. ಓಕೆ, ನೆಕ್ಸ್ಟ್, ದ ಕಿಂಗ್ ವಾಸ್ ಸರ್ಪ್ರೈಸ್ ಟು ಸೀ ದಟ್ ಎ ಮ್ಯಾನ್ ಕುಡ್ ರಿಸ್ಕ್ ಇಸ್ ಲೈಫ್ ಫಾರ್ ಎ ಸ್ಮಾಲ್ ಅಮೌಂಟ್. ಹಿ ಟರ್ನ್ ಟುವರ್ಡ್ಸ್ ಹಿಮ್ ಆ್ಯಂಡ್ ಎಕ್ಸ್ಪ್ಲೈನ್ಡ್ ಹಿಮ್ ವಾಟ್ ಹಿ ವಾಸ್ ಸಪೋಸ್ ಟು ಡೂ. ದ ಕಿಂಗ್ ವಾಸ್ ವೆರಿ ಸರ್ಪ್ರೈಸ್ಡ್, ಅಂದರೆ ಸರ್ಪ್ರೈಸ್ ಮೀನ್ಸ್ ಆಶ್ಚರ್ಯ ಆಗೋದು ಅಂತ. ಓಕೆ, ಆ ಪುವರ್ ಬ್ರಾಹ್ಮಿನ ನೋಡಿ ಕಿಂಗಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಆ ಪುವರ್ ಬ್ರಾಹ್ಮಿನ ದುಡ್ಡಿಗೋಸ್ಕರ, ಸ್ವಲ್ಪ ಸ್ವಲ್ಪ ಹಣಕ್ಕೋಸ್ಕರ ಅವನು ಅವ್ನು ತನ್ನ ರಿಸ್ಕ್ ಲೈಫ್ನ ರಿಸ್ಕ್ ತೊಡೋಕ್ಕೆ ರೆಡಿ ಇದ್ದಾನಲ್ವಾ ಅಂತ ಆಶ್ಚರ್ಯ ಆಗುತ್ತೆ. ನೆಕ್ಸ್ಟ್, ಹಿ ಟರ್ನ್ ಟುವರ್ಡ್ಸ್ ಹಿಮ್ ಆ್ಯಂಡ್ ಎಕ್ಸ್ಪ್ಲೈನ್ಡ್ ಹಿಮ್ ವಾಟ್ ಹಿ ವಾಸ್ ಸಪೋಸ್ ಟು ಡೂ. ನೆಕ್ಸ್ಟ್ ಏನು ಮಾಡ್ತಾನೆ, ಆ ಪುವರ್ ಬ್ರಾಹ್ಮಿನ ಹತ್ರ ಅಕ್ಬರ್ ಬಂದು ಏನಂತ ಹೇಳ್ತಾನೆ, ಅವನು ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಿ ಪಾಯಿಂಟೆಡ್ ಈಸ್ ಫಿಂಗರ್ ಟುವರ್ಡ್ಸ್ ದಿ ಫ್ರೀಸಿಂಗ್ ಕೋಲ್ಡ್ ವಾಟರ್ ಇನ್ ದ ಪಾಂಡ್ ಇನ್ ದ ಕೋರ್ಟ್ ಯಾರ್ಡ್ ಆ್ಯಂಡ್ ಆರ್ಡರ್ ಸ್ಟ್ಯಾಂಡ್ ಇನ್ಸೈಡ್ ದ ಫ್ರೋಜನ್ ಪಾಂಡ್ ಆಲ್ ಥ್ರೂ ದಿ ನೈಟ್ ವಿತೌಟ್ ಎನಿ ಅಟೈರ್ ಇಫ್ ಯು ವಾಂಟ್ ದ ಮನಿ. ನೆಕ್ಸ್ಟ್ ಏನಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದರೆ, ಅಲ್ಲಿ ಒಂದು ಓಕೆ ಕೋರ್ಟ್ ಯಾರ್ಡ್ ಅಂದರೆ ಅಲ್ಲಿ ಅಂಗಳ ಅಂತ ಹೇಳ್ತಾರೆ. ಪ್ಯಾಲೇಸಲ್ಲಿ ಪಕ್ಕ ಒಂದು ಪಾಂಡ್ ಇರುತ್ತಲ್ಲ, ಕೊಳ ಇರುತ್ತಲ್ಲ, ಅದರಲ್ಲಿ ಫ್ರೀಸ್ ಅಂದರೆ ತುಂಬ ಗಟ್ಟಿಯಾಗಿ ಹೆಪ್ಪುಗಟ್ಟಿರೋಂಥ ವಾಟರ್ನ ನೋಡಿ, ಕೋಲ್ಡ್ ವಾಟರ್ ಇರುತ್ತಲ್ಲ ಅದನ್ನು ನೋಡಿ ಏನು ಮಾಡಬೇಕು, ನೀನು ಅದ್ರ ಒಳಗಡೆ ನೀನು ನಿಂತ್ಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಥ್ರೂ ದಿ ನೈಟ್ ವಿತೌಟ್ ಎನಿ ಅಟೈರ್ ಇಫ್ ಯು ವಾಂಟ್ ದ ಮನಿ. ನಿನಗೆ ದುಡ್ಡು ಬೇಕು ಅಂದರೆ ನೀನು ರಾತ್ರಿ ಪೂರ್ತಿ ನೀನು ಅಟೈರ್ ಮೀನ್ಸ್ ಬಟ್ಟೆ ಅಂತ, ಬಟ್ಟೆ ಇಲ್ಲದ ಹಾಗೆ ನೀನು ನಿಂತ್ಕೋಬೇಕು ರಾತ್ರಿ ಪೂರ್ತಿ ಅಂತ ಹೇಳ್ತಾನೆ ಅಕ್ಬರ್. ನೆಕ್ಸ್ಟ್, ದ ಪುವರ್ ಬ್ರಾಹ್ಮಿನ್ ಆ್ಯಡ್ ನೋ ಚಾಯ್ಸ್. ಆಗ ಪುವರ್ ಬ್ರಾಹ್ಮಿನಿಗೆ ಬೇರೆ ಚಾಯ್ಸ್ ಇರಲಿಲ್ಲ, ಯಾಕೆಂದರೆ ಅವನಿಗೆ ದುಡ್ಡು ಬೇಕು ಅಂದರೆ ಅವನು ಏನು ಬೇಕೋ ಅದಕ್ಕೆ ಕೆಲಸ ಮಾಡಬೇಕು ಅಂತ ಬಂದಿದ್ದ ಅಲ್ವಾ. ಹಾಗಾಗಿ ದೇರ್ ವಾಸ್ ನೋ ಚಾಯ್ಸ್ ಫಾರ್ ಪುವರ್ ಬ್ರಾಹ್ಮಿನ್. ಹಿ ವಾಸ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಮನಿ, ಅವನಿಗೆ ದುಡ್ಡು ಬೇಕೇ ಬೇಕಿತ್ತು, ಹಾಗಾಗಿ ಅವನು ಏನು ಮಾಡೋಕ್ಕೂ ರೆಡಿ ಇದ್ದಾನೆ. ನೆಕ್ಸ್ಟ್, ದ ಹೋಲ್ ನೈಟ್ ಹಿ ಸ್ಟುಡ್ ಇನ್ಸೈಡ್ ದ ಪಾಂಡ್ ಶಿವರಿಂಗ್ ವೆರಿ ಬ್ಯಾಡ್ಲಿ. ಆ ಪಾಂಡಲ್ಲಿ ಇರೋ ನೀರು ತುಂಬ ಕೋಲ್ಡ್ ಆಗಿತ್ತಲ್ವ, ಹಾಗಾಗಿ ಅವನು ನಡುಕ್ತಾ ಅಲ್ಲಿ ಅದು ಒಳಗಡೆ ಪಾಂಡ್ ಒಳಗಡೆ ನೀರಲ್ಲಿ ನಿಂತ್ಕೊಂಡಿರ್ತಾನೆ. ಓಕೆ, ನೆಕ್ಸ್ಟ್, ದ ಕಿಂಗ್ ಹ್ಯಾಡ್ ಪೋಸ್ಟೆಡ್ ಟೂ ಗಾರ್ಡ್ಸ್ ಟು ಕೀಪ್ ಎ ವಾಚ್ ಆನ್ ಹಿಮ್. ಹಾಗಾಗಿ ಅವನು ನಿಂತ್ಕೊಳ್ತಾನೆ ಇಲ್ವಂತ ಚೆಕ್ ಮಾಡೋಕ್ಕೋಸ್ಕರ ಏನು ಮಾಡ್ತಾನೆ ಅಕ್ಬರು, ಟೂ ಗಾರ್ಡ್ಸ್ನ ಅವನಿಗೆ ಕಾಯಕ್ಕೋಸ್ಕರ ನಿಲ್ಲಿಸ್ತಾನೆ. ದ ಪುವರ್ ಬ್ರಾಹ್ಮಿನ್ ರಿಟರ್ನ್ ಟು ದಿ ಕೋರ್ಟ್ ದ ನೆಕ್ಸ್ಟ್ ಡೇ ಟು ರಿಸೀವ್ ಇಸ್ ರಿವಾರ್ಡ್. ಆ ಥರ ಅವನು ರಾತ್ರಿ ಪೂರ್ತಿ ಆ ಕೋಲ್ಡ್ ನೀರಲ್ಲಿ ಏನೋ ನಿಂತ್ಕೊಳ್ತಾನೆ. ನೆಕ್ಸ್ಟ್ ಡೇ ಏನು ಮಾಡ್ತಾನೆ, ಅವನು ಕೋರ್ಟ್ಗೆ ಬಂದು ತನ್ನ ರಿವಾರ್ಡ್ ಅಂದರೆ ಬಹುಮಾನ ಅಂತ. ಓಕೆ, ಆ ಬಹುಮಾನನ ಇಸ್ಕೊಳೋದಕ್ಕೆ ತಗೊಳೋದಕ್ಕೋಸ್ಕರ ನೆಕ್ಸ್ಟ್ ಡೇ ಕೋರ್ಟ್ಗೆ ಬರ್ತಾನೆ. ನೆಕ್ಸ್ಟ್ ಆಗ ಅಕ್ಬರ್ ಹೇಳ್ತಾನೆ, ಟೆಲ್ ಮೀ ಹೋ ಪುವರ್ ಬ್ರಾಹ್ಮಿನ್ ಹೌ ಕುಡ್ ಯು ವಿತ್ ಸ್ಟ್ಯಾಂಡ್ ದ ಎಕ್ಸ್ಟ್ರೀಮ್ ಟೆಂಪರೇಚರ್ ಆಲ್ ಥ್ರೂ ದಿ ನೈಟ್. ಆಗ ಅಕ್ಬರ್ ಕೇಳ್ತಾನೆ, ಹೇಳು ಬಡವ ಬ್ರಾಹ್ಮಣನೇ ಅಂತೇಳಿ, ಹೌ ಕುಡ್ ಯು ವಿತ್ ಸ್ಟ್ಯಾಂಡ್ ದ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆಲ್ ಥ್ರೂ ದಿ ನೈಟ್. ನೀನು ಹೇಗೆ ರಾತ್ರಿ ಪೂರ್ತಿ ಅಷ್ಟು ಕೋಲ್ಡ್ ಟೆಂಪ್ರೇಚರಲ್ಲಿ ನೀನು ಹೇಗೆ ನಿಂತ್ಕೊಂಡೆ ಅಂತ ಹೇಳು ಅಂತ ಪುವರ್ ಬ್ರಾಹ್ಮಿನ್ನ ಕೇಳ್ತಾನೆ. ಆಗ ದ ಇನ್ನೋಸೆಂಟ್ ಬ್ರಾಹ್ಮಿನ್ ಹೇಳ್ತಾನೆ, ಐ ಕುಡ್ ಸೀ ಎ ಫೈಂಟ್ಲಿ ಗ್ಲೋಯಿಂಗ್ ಲೈಟ್ ಎ ಕಿಲೋಮೀಟರ್ ಅವೇ ಆ್ಯಂಡ್ ಐ ವಿತ್ ಸ್ಟುಡ್ ವಿತ್ ದಟ್ ರೇ ಆಫ್ ಲೈಟ್. ಆಗ ಇನ್ನೋಸೆಂಟ್ ಬ್ರಾಹ್ಮಿನ್ ಏನಂತ ಹೇಳ್ತಾನೆ, ಐ ಕುಡ್ ಸಿ ಎ ಫೈಂಟ್ಲಿ ಗ್ಲೋಯಿಂಗ್ ಲೈಟ್. ಫೈಂಟ್ಲಿ ಮೀನ್ಸ್ ಅಸ್ಪಷ್ಟವಾಗಿ ಮಿನುಕ್ತಾ ಇರೋಂತಹ ಲೈಟ್ನ ನೋಡಿ, ಕಿಲೋಮೀಟರ್ ದೂರದಲ್ಲಿ ಇರುತ್ತಂತೆ ಆ ಲೈಟು, ಅದನ್ನು ನೋಡಿ ನಾನೇನು ಮಾಡಿದೆ, ನಿಂತ್ಕೊಂಡಿದ್ದೆ ಆ ಲೈಟ್ನ ಕಿರಣಗಳನ್ನ ನೋಡ್ಕೊಂತ ನಿಂತ್ಕೊಂಡಿದ್ದೆ ಅಂತ ಪುವರ್ ಬ್ರಾಹ್ಮಿನ್ ಹೇಳ್ತಾನೆ. ಆಗ ನೆಕ್ಸ್ಟ್ ಹೇಳ್ತಾನೆ, ಕಿಂಗ್ ಅಕ್ಬರ್ ಗಾಟ್ ವೆರಿ ಆ್ಯಂಗ್ರಿ. ಇದನ್ನು ಕೇಳಿ ಅಕ್ಬರ್ಗೆ ತುಂಬ ಸಿಟ್ಟು ಬರುತ್ತಂತೆ. ಹೀ ಫೆಲ್ಟ್ ಚೀಟೆಡ್, ಅವನೇನಂತ ಅಂದ್ಕೊಂಡ, ಇವನು ಮೋಸ ಮಾಡ್ದ ಅಂತ, ಪುವರ್ ಬ್ರಾಹ್ಮಿನ್ ಮೋಸ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಹೀ ರೆಫ್ಯೂಸ್ ಟು ಪೇ ದ ಬ್ರಾಹ್ಮಿನ್ ಇಸ್ ರಿವಾರ್ಡ್. ನೆಕ್ಸ್ಟು, ಬ್ರಾಹ್ಮಿನ್ನು ಅವನಿಗೆ ಬಹುಮಾನ ಕೊಡಬೇಕಿತ್ತಲ್ವ ಬ್ರಾಹ್ಮಿನ್ಗೆ, ಅದನ್ನು ಕೊಡೋದಕ್ಕೆ ತಿರಸ್ಕರಿಸ್ತಾನೆ. ರೆಫ್ಯೂಸ್ ಅಂದರೆ ತಿರಸ್ಕರಿಸೋದು ಅಂತ. ಓಕೆ, ಹೀ ರೆಫ್ಯೂಸ್ ಟು ಪೇ ದ ಬ್ರಾಹ್ಮಿನ್ ಇಸ್ ರಿವಾರ್ಡ್. ಓಕೆ, ಸೊ ನೌ ಐ ಸ್ಟಾಪ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಲೆಸನ್. ಸೊ ಯು ಹ್ಯಾವ್ ಟು ರೈಟ್ ಟುಡೇಸ್ ಹೋಮ್ ವರ್ಕ್, ಯು ಹ್ಯಾವ್ ಟು ರೈಟ್ ದ ಲೆಸನ್.
2 paragraph. Okay, see you in the next class. Thank you.